ಕಾಂಗ್ರೆಸ್ ಹಾಗೂ ಜೆಡಿಎಸ್ ಫೈಟ್ ಅಲ್ಲಿ ಬಿಜೆಪಿ ಗೆಲ್ಸೋದು ಈಜಿನಾ ಅಂತ 100% ಗೆಲ್ಲಿಸ್ತೀವಿ ಯಾಕಂದ್ರೆ ಅರಕಲಗೂಡು ಬೇಸಿಕಲಿ ಬಿಜೆಪಿ ಬೆಲ್ಟ್ ಕಾಂಗ್ರೆಸ್ ಅವರು ಜೆಡಿಎಸ್ ಅಲ್ಲಿ ಜೆಡಿಎಸ್ ನವರು ಕಾಂಗ್ರೆಸ್ ಅಲ್ಲಿ ಹಿಂಗೆಲ್ಲ ಕಲ್ಸೋ ಬಿಡೈದಪ್ಪ ಅರಕಲಗೂಡು ರಾಜಕಾರಣ ಇಂಥ ಸನ್ನಿವೇಶ ಜನರು ಕನ್ಫ್ಯೂಸ್ ಆಗಿಲ್ವೇ ಅಂತ ಈಗ ಕಲಸ್ಕತ್ತಿರೋರೆಲ್ಲ ಕಲಸ ಹೋಗ್ತಾ ಇದ್ದಾರೆ ಅವರದೇನು ಬದಲಾವಣೆ ಪರ್ವ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ನಿಮಗೆ ತೋರಿಸ್ತೀವಿ ಅಲ್ಲಿ ಬಿಜೆಪಿ ಕಮಲ ಆಳಸದಂತೂ ನಿಶ್ಚಿತ ಹಾಸನ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಎಷ್ಟು ಗೆಲ್ತೀರಿ ಬಿಜೆಪಿ ಅವರು 100% ಐದು ಹೇಳ್ತೀವಿ ಈಗ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಅದು ಒಡದ ಮನೆ ಅಲ್ಲಿ ಏನಾಗಿದೆ ಅಂದ್ರೆ ಅವರು ಡೆವಲಪ್ಮೆಂಟ್ ಆಧಾರದ ಮೇಲೆ ಯಾರು ಕೈ ಇಟ್ಟಿಲ್ಲ ನಾನು ಹೋಗಬೇಕು ನಾನು ಹೋಗಬೇಕು ನನಗೆ ಟಿಕೆಟ್ ಬೇಕು ನನಗೆ ಟಿಕೆಟ್ ಬೇಕು ಕ್ಷೇತ್ರ ಜನತೆಗಳನ್ನ ಏನು ನೋಡ್ತಾ ಇಲ್ಲ ಬರೀ ಅವರು ಕೇಕ್ ತಿನ್ಸೋದ್ರಲ್ಲಿ ಮತ್ತೆ ಹೂ ಎರ್ಚೋದ್ರಲ್ಲಿ ಬಿಜಿ ಆಗಿದ್ದಾರೆ ಅಷ್ಟೇ ಇನ್ನೊಬ್ರು ಇದ್ದಾರೆ ಅವರು ಏನು ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಎಲ್ಲಿ ನಿಲ್ತಾರೆ ಅನ್ನೋದು ಇನ್ನು ಕಾನ್ಫಿಡೆನ್ಸ್ ಇಲ್ಲ 2023 ವಿಧಾನಸಭೆ ಚುನಾವಣೆ ಕಡೆ ರಂಗೇರ್ತಿದೆ ಅರಕಲಗೂಡು ಹಾಸನ ಅಂದ್ರೆ ರೋಚಕ ಅದರ ಅರಕಲಗೂಡು ಇನ್ನೊಂದು ಸ್ವಲ್ಪ ರೋಚಕ ನಮಸ್ಕಾರ ಗೌಡ್ರೆ ದಿವಾಕರ ಗೌಡ್ರೆ ಈಗ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಏನು ಸಮಾಚಾರ ನಮಸ್ಕಾರ ನಾವು ಈಗ ರೈತ ಸಂಘಟನೆಯಲ್ಲಿ ಇದ್ವು ಗೌರವ ಅಧ್ಯಕ್ಷ ಆಗಿ 6 ವರ್ಷದಿಂದ ಸೇವೆ ಸಲ್ಲಿಸಿದ್ದೀನಿ ಏನು ನನ್ನ ರೈತಾಪಿ ವರ್ಗ ಜನತೆ ಇದ್ದಾರೆ ಇವರು ಜಿಲ್ಲಾಧ್ಯಕ್ಷರು ಈ ತರ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲರೂ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮುನ್ನುಗ್ಗಿ ಯಾಕಂದ್ರೆ ನರೇಂದ್ರ ಮೋದಿ ಅವರು ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ನಮ್ಮ ದೇಶದ ಕಂಡು ಕೇಳರಿಯದಂತಹ ನಾಯಕರು ಅವರು ಅವರ ನಾಯಕತ್ವದಲ್ಲಿ ಮುಂದುವರಿಯೋಣ ಅಂದ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿ ಮೊನ್ನೆ ನಾವು ಒಂದು 5000 ಜನ ಬಂದಿದ್ವು ಮತ್ತೆ ಅವತ್ತು ಇವರು ಅಧ್ಯಕ್ಷರು ಇರಲಿಲ್ಲ ಇವತ್ತು ಇರೋದ್ರಿಂದ ಇವತ್ತು ಸ್ವಲ್ಪ ಕಮ್ಮಿ ಜನ ಬಂದಿದ್ದೀವಿ ಎರಡನೇ ವಿಚಾರ ಅರಕಲಗೂಡೇನ ಆಗದೇ ಇಲ್ಲ ಪಾರ್ಟಿಗೆ ಅಂತಿಲ್ಲ ಪಾರ್ಟಿಗೆ ಬಿಜೆಪಿ ಪಾರ್ಟಿ ಓಡಿಸಿರೋ ಒಂದು ಬಟ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಫೈಟ್ ಅಲ್ಲಿ ಬಿಜೆಪಿ ಗೆಲ್ಸೋದು ಈಜಿನಾ ಅಂತ 100% ಗೆಲ್ಲಿಸ್ತೀವಿ ಯಾಕಂದ್ರೆ ಅರಕಲಗೂಡು ಬೇಸಿಕಲಿ ಬಿಜೆಪಿ ಬೆಲ್ಟ್ ಯಾಕಂದ್ರೆ ನಮ್ಮ ಎ ಮಂಜಣ್ಣ ಆಗಿರ್ಬೋದು ಅವ್ರು ಏನು ಗೆದ್ದಿದ್ದಾರೆ ಅವ್ರು ಗೆದ್ಕೊ ಬಂದಿದೆ ಬಿಜೆಪಿಯಿಂದ ತದನಂತರ ಅವ್ರು ಏನು ಎಂ ಪಿ ಎಲೆಕ್ಷನ್ ನಿಂತಿದ್ರು ಅವ್ರು ನಿಂತಿದ್ದೆ ಬಿಜೆಪಿಯಿಂದ ಹಂಗಾಗಿ ಅದು ಬಿಜೆಪಿ ಬೇಸೆ ಅಲ್ಲಿ ಏನಾಗಿದೆ ಅಂದರೆ ಸದೃಢ ನಾಯಕತ್ವ ಬೇಕಾಗಿತ್ತು ಸದೃಢ ನಾಯಕ ಬೇಕು ಅಲ್ಲಿಗೆ ಹಂಗಾಗಿ ಅದರ ಒಂದು ಕೊಟ್ಟಿದ್ದೆ ಆದರೆ ಅಲ್ಲಿ ಮುಂದುವರೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಎರಡನೇ ವಿಚಾರ ಏನು ಅಂತಂದ್ರೆ ಈಗೆಲ್ಲ ಚಿತ್ರಾನ್ನ ಮೊಸರನ್ನ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅವರು ಜೆಡಿಎಸ್ ಅಲ್ಲಿ ಜೆಡಿಎಸ್ ನವರು ಕಾಂಗ್ರೆಸ್ ಅಲ್ಲಿ ಹಿಂಗೆಲ್ಲ ಕಲ್ಸೋ ಬಿಡೈದಪ್ಪ ಅರಕಲಗೂಡು ರಾಜಕಾರಣ ಇಂಥ ಸನ್ನಿವೇಶ ಜನಗಳು ಕನ್ಫ್ಯೂಸ್ ಆಗಿಲ್ವೇ ಅಂತ ಈಗ ಕಲಸ್ಕತ್ತಿರೋರೆಲ್ಲ ಕಲಸ ಹೋಗ್ತಾ ಇದ್ದಾರೆ ಅವ್ರದ್ದೇನು ಬದಲಾವಣೆ ಪರ್ವ ಮಾಡ್ತಾ ಇದ್ದಾರೆ ನಾವು ಸದೃಢವಾಗಿ ಬಿಜೆಪಿಲಿ ಇರ್ತೀವಿ ಬಿಜೆಪಿನ ತುಂಬ ಗಟ್ಟಿತನ ಮಾಡ್ತೀವಿ ಅಲ್ಲಿ ಗಟ್ಟಿತನ ಮಾಡೋದು ಅಲ್ಲದೆ ಈಗ ಮೊನ್ನೆ ಯಾವುದೋ ಒಂದು ಟಿ ವಿಯಲ್ಲಿ ಏನೋ ಒಂದು ಇದು ಮಾಡಿದರು ಸಮೀಕ್ಷೆ ಮಾಡಿದರು 2% ಇದ್ದಂಥ ಬಿಜೆಪಿ ಕೇವಲ ನಾವು ಸೇರ್ಪಡೆಯಾಗಿ 2 ದಿವಸಕ್ಕೆ 21%ಗೆ ರೈಸ್ ಆಗಿದೆ ಅದು ನಾವು ಕರೆ ಕೊಡದಲ್ಲೇ ಅಷ್ಟು ರೈಸ್ ಆಗಿದೆ ಮುಂದೊಂದು ದಿನ ನಿಮಗೆ ತೋರಿಸ್ತೀವಿ ಅಲ್ಲಿ ಬಿಜೆಪಿ ಕಮಲ ಅಳಿಸೋದಂತೂ ನಿಶ್ಚಿತ ನಾವು ಕೂಡ ಆಸ್ಪಿರೆಂಟ್ ನಾವು ತುಂಬ ಸಾಮಾಜಿಕ ಕಾರ್ಯಕ್ರಮಗಳು ಮಾಡಿದ್ದೀವಿ ಪ್ರತಿಯೊಬ್ಬ ರೈತನಿಗೂ ಸ್ಪಂದಿಸಿದ್ದೀವಿ ಮತ್ತು ದೇವಸ್ಥಾನಗಳ ಏನು ಒಂದು ಜೀರ್ಣೋದ್ಧಾರ ಮಾಡೋದ್ರಲ್ಲಿ ನಾವು ಕೈ ಜೋಡಿಸಿದ್ದೀವಿ ನಮ್ಮ ದುಡಿಮೆಲೂ ಒಂದಿಷ್ಟು ಅದಕ್ಕೆ ತ್ಯಾಗ ಮಾಡಿದ್ದೀವಿ ಮತ್ತು ಕ್ಷೇತ್ರ ಜನತೆಗಳಿಗೋಸ್ಕರ ಸಖತ್ತು ಮಿಡಿದಿದ್ದೀವಿ ಇದನ್ನೆಲ್ಲ ಪಕ್ಷ ಮನಗಂಡಿದ್ದು ನಮಗೇನಾದರೂ ಅವರು ಕೊಟ್ಟಿದ್ದೆ ಆದರೆ ನಾವು 100% ಅಲ್ಲಿ ಗೆಲುವಿನ ಪತಾಕೆ ಹಾಸಿದ್ರೆ ಎರಡು ಅನುಮಾನ ಇಲ್ಲ ಬಟ್ ಪಕ್ಷ ತೀರ್ಮಾನ ನಮಗೆ ಅವರು ಯಾರಿಗೆ ಕೊಟ್ಟರು ನಾವು ಮಾಡೋಕ್ಕೂ ರೆಡಿ ನಮ್ಮನ್ನು ಸ್ವಲ್ಪ ಗುರುತಿಡಿದು ನೋಡಲಿ ಆಮೇಲೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧ ಇರ್ತೀವಿ ಹಾಸನ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಎಷ್ಟು ಗೆಲ್ತೀರಿ ಬಿಜೆಪಿ ಅವರು 100% 5 ಗೆಲ್ತೀವಿ 100% ಗೆಲ್ತೀವಿ 4 ಅಂತೀರು ಈಗ 5ನೇ ಅರ್ಕಲ್ ಕೂಡ ಆ್ಯಡ್ ಆಗ್ಬಿಟ್ಟೈತೆ ಈಗ 100% ಗೆಲ್ತೀವಿ ಅದರಲ್ಲೂ ನಮ್ಮ ಏನು ಪ್ರೀತಮ್ ಗೌಡ್ರು ಇದ್ದಾರೆ ಅವರು ಯುವ ನಾಯಕತ್ವ ನಮ್ಮ ಯುವಕರನ್ನಂತೂ ತುಂಬ ಬರೀ ಅವರು ಮನಸ್ಸಿಂದಲೇ ಸೆಳೀತಾ ಕೂತಿದ್ದಾರೆ ಅದರಲ್ಲೂ ನಾನು ಹೇಳ್ತೀನಲ್ಲ ನಾನು ಅವರಿಗೆ ತೀರಾ ಒಂದು ಆಕರ್ಷಣೆ ಒಳಗಾಗಿದ್ದೀನಿ ನಮ್ಮ ಏನು ಕ್ಷೇತ್ರ ಜನತೆ ಇದ್ದರೆ ಇವತ್ತು ನಮ್ಮ ಹತ್ರ 8000 ಜನ ಹುಡುಗರು ಕೇವಲ ಇನ್ನೂ ಮೆಂಬರ್ಶಿಪ್ಪೇ ತಗೊಂಡಿಲ್ಲ ಅಷ್ಟು ಹುಡುಗರು ನಮ್ಮ ಜೊತೆ ಇದ್ದಾರೆ ಎಲ್ಲ ಬಂದಿರೋದು ಪ್ರೀತಮ್ ಗೌಡ್ರ ನಾಯಕತ್ವ ನೋಡ್ಕೊಂಡು ನಮ್ಮನ್ನ ಒಂದು ಮುಂದಾಳತ್ವ ಇಟ್ಕೊಂಡು ಬಂದಿದ್ದಾರೆ ನಾನು ಹೇಳ್ತಾ ಇದ್ದೀನಲ್ಲ ಮುಂದೆ ಈ 2023 ಚುನಾವಣೆಯಲ್ಲಿ ಯಾವುದೇ ಡೌಟ್ ಇಲ್ಲ ಅರಕಲಗೂಡಲ್ಲಿ ಬಿಜೆಪಿ ಅರಳುತ್ತೆ ಎಸ್ ದಿವಾಕರ್ ಗೌಡ್ರು ಬಹಳ ವಿಶ್ವಾಸ ಅರಕಲಗೂಡಲ್ಲಿ ಕಮಲ ಅಳಿಸ್ತೀವಿ ಅಂತ ಹಾಸನ ಜಿಲ್ಲೆಯಲ್ಲಿ ಹಾಸನ ಬೇಲೂರು ಅರಸೀಕೆರೆ ಮತ್ತು ಸಕಲೇಶ್ಪುರ ಬಿಜೆಪಿ ಟಫ್ ಫೈಟ್ ಕೊಡುವಂಥ ಸನ್ನಿವೇಶ ಆಯಿತು ಅರಕಲಗೂಡು ಹಿಂದೆ ಬಿಜೆಪಿಯ ಕೈವಶ ಆಗಿತ್ತು ಬಟ್ ಅದಾದಮೇಲೆ ಬೇರೆ ಬೇರೆ ಬದಲಾವಣೆ ಕಾರಣ ಈಗ ಕಾಂಗ್ರೆಸ್ನ ಅವರು ಬಿಜೆಪಿ ಅವರು ಜೆಡಿಎಸ್ನವರು 3 ಜನ ಕೂಡ ನಮ್ಮ ಪಾರ್ಟಿ ಗೆಲ್ಲತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಇವರು ಕೂಡ ಪಕ್ಷ ಸೇರ್ಪಡೆ ಆಗಿದ್ದಾರೆ ಬಿಜೆಪಿ ಗೆಲ್ಲತ್ತೆ ಅನ್ನೋ ವಿಶ್ವಾಸ ಇವ್ರದ್ದು ಪ್ರೀತಮ್ ಗೌಡ್ರದ್ದು ಸೌಂಡ್ ಜಾಸ್ತಿ ಇದೆ ಒಂದು ಲೆಕ್ಕಾಚಾರ ಏನಾಗುತ್ತೆ ಕಾದು ನೋಡಬೇಕು ಹಾಸನ ಹೈ ವೋಲ್ಟೇಜ್ ಜಿಲ್ಲೆ ಹಾಸನ ವಿಧಾನಸಭಾ ಕ್ಷೇತ್ರ 7 ಏನು ಬರ್ತಾವಲ್ಲ ಜಿಲ್ಲೆನಲ್ಲಿ ಆ 7 ಕೂಡ ವಿಶಿಷ್ಟವಾಗಿರ್ತವೆ ಅದರಲ್ಲಿ ಅರಕಲಗೂಡು ಮತ್ತಷ್ಟು ವಿಚಿತ್ರ ವಿಭಿನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದಿವಾಕರ್ ಗೌಡ್ರ ವಿಶ್ವಾಸ ವ್ಯಕ್ತಪಡಿಸೋದು ತಮ್ಮ ಪ್ರಕಾರ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಈಗೇನಾಗಿದೆ ಅಂದರೆ ಕಾಂಗ್ರೆಸ್ಸಲ್ಲಿ ಅದು ಒಡದ ಮನೆ ಅಲ್ಲಿ ಏನಾಗಿದೆ ಅಂದರೆ ಅವರು ಡೆವಲಪ್ಮೆಂಟ್ ಆಧಾರದ ಮೇಲೆ ಯಾರು ಕೈ ಇಡ್ತಾ ಇಲ್ಲ
ನನಗೆ ಹೋಗಬೇಕು ನಾನು ಹೋಗಬೇಕು ನನಗೆ ಟಿಕೆಟ್ ಬೇಕು ನನಗೆ ಟಿಕೆಟ್ ಬೇಕು ಕ್ಷೇತ್ರ ಜನತೆಗಳನ್ನ ಏನು ನೋಡ್ತಾ ಇಲ್ಲ ಬರಿ ಅವರು ಕೇಕ್ ತಿನ್ನಸದ್ರಲ್ಲಿ ಮತ್ತೆ ಹೂ ಎರ್ಚದ್ರಲ್ಲಿ ಬಿಜಿ ಆಗಿದ್ದಾರೆ ಅಷ್ಟೇ ಸ್ಪಂದಿಸ್ತಾ ಇಲ್ಲ ಯಾರು ಜನ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ನೊಬ್ರು ಇದ್ದಾರೆ ಅವರು ಏನು ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಎಲ್ಲಿ ನಿಲ್ತಾರೆ ಅನ್ನೋದು ಇನ್ನು ಕಾನ್ಫಿಡೆನ್ಸ್ ಇಲ್ಲ ಯಾಕಂದ್ರೆ ಅವರಿಗೆ ನೆಲೆನೇ ಇಲ್ಲ ಹಾಗಾಗಿ ರಾಜಕೀಯ ಎದುರಾಳಿಗಳ ಮನೆ ಬಾಗಿಲ ತಟ್ಟಕ್ಕೆ ರೆಡಿ ಆಗಿ ಕೂತಿದ್ದಾರೆ ಅವರು ಅದನ್ನ ನೋಡಣ ಕಾದ್ ನೋಡಣ ಜನ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವರು ಹೇಳಿದಂಗೆಲ್ಲ ಜನ ಕುಣಿಯಕ್ಕೆ ರೆಡಿ ಇಲ್ಲ ಅವರಿಗೆ ಬೇಕಾಗಿರೋದು ಡೆವಲಪ್ಮೆಂಟ್ ನೀವು ನಂಬ್ತಿರೋ ಬಿಡ್ತಿರೋ ಯಾಲಿ ಆಗಲಿ ಮಾಜಿ ಆಗಲಿ 153 ರಸ್ತೆಗಳೇ ಇಲ್ಲ ಕರ್ಕೊಯ್ತೀನಿ ಬನ್ನಿ ಒಂದು ಜಲ್ಲಿ ಹಾಕಿಲ್ಲ ಅವಕ್ಕೆ ಕೊನೆ ಪಕ್ಷ ಕಟ್ಟಕಡೆಯ ಊರುಗಳು ಏನಿದ್ದಾವೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಆ ಊರುಗಳಿಗೆ ಅವರು ಹೋಗೇ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಹೋಗಿರೋದು ಒಂದು ಫೋಟೋ ತೋರಿಸಿದ್ರೆ ನಾವು ಶರಣಾಗತಿ ಆಗಿಬಿಡ್ತೀವಿ ಕಳೆದ 40 ವರ್ಷದಿಂದ ಅವರೇನು ಅಂದ್ರೆ ಈ ನಮ್ಮ ಕ್ಷೇತ್ರ ಜನತೆ ಏನು ಮಾಡಿದ್ದಾರೆ ಅಂದ್ರೆ ಇವರಿಲ್ಲ ಅಂದ್ರೆ ಅವರು ಅವರಿಲ್ಲ ಅಂದ್ರೆ ಇವರು ಈ ತರ ಓಟ್ನ ಹೊಡ್ಕೊಂಡು ಬಂದಿದ್ದಾರೆ ಅವತ್ತು ಡೆವಲಪ್ಮೆಂಟ್ ಇಲ್ಲ ಈ ಸತಿ ಸುಮಾರು ಜನ ಬಹಿಷ್ಕಾರ ಮಾಡಕ್ಕೆ ರೆಡಿ ಇದ್ದಾರೆ ಮತದಾನನ್ನ ಅವರನ್ನೆಲ್ಲ ಹೋಗಿ ನಾವು ರೈತ ಸಂಘಟನೆಯಿಂದ ಮನೆ ಒಲಿಸಿ ನಾವು ಇದೀವಿ ನಾವು ಮಾಡ್ಸಿ ಅಂತ ಎಷ್ಟೋ ಪ್ರತಿಭಟನೆ ಮಾಡಿದ್ವಿ ಅದೆಲ್ಲ ಅವರು ತಗೊಳ್ತಲೇ ಇಲ್ಲ ಗಮನಕ್ಕೆ ಹಾಗಾಗಿ ಜನ ಬದಲಾವಣೆ ಬಯಸ್ತಾರೆ ನಮ್ಮನ್ನು ಬೆಂಬಲಿಸೇ ಬೆಂಬಲಿಸ್ತಾರೆ ಬಿಜೆಪಿ ಪಕ್ಷ ಅರಳೆ ಅರಳುತ್ತೆ ಎಸ್ ಅತಿಯಾದ ಆತ್ಮವಿಶ್ವಾಸ ಅನ್ನೋದಕ್ಕಿಂತ ಅವರ ವಿಶ್ವಾಸ ಸಂಘಟನೆಯಲ್ಲಿದ್ದವರು ಹೊಸದಾಗಿ ಚುನಾವಣೆ ಮಾಡೋದು ಹೆಂಗೆ ಅಂತ ಗೊತ್ತು ಹಾಸನ ಜಿಲ್ಲೆಯಲ್ಲಿ 5 ಕ್ಷೇತ್ರ ಗೆಲ್ತೀವಿ ಅನ್ನೋದು ಇವರ ಕಾನ್ಫಿಡೆನ್ಸ್ ನಿಮ್ಮ ಪ್ರಕಾರ 7ರಲ್ಲಿ ಎಷ್ಟು ಗೆಲ್ತಾರೆ ಬಿಜೆಪಿ ಅವರು ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ